ಒಂದೇ ವಿಮಾನದಲ್ಲಿ ಪ್ರಯಾಣ ಮಾಡುತ್ತಿದ್ದ 125 ಮಂದಿಗೆ ಕೊರೋನಾ ವಕ್ಕರಿಸಿದೆ. ಇಟಲಿಯಿಂದ ಪಂಜಾಬ್ನ ಅಮೃತಸರ್ ಏರ್ಪೋರ್ಟ್ಗೆ ಏರ್ ಇಂಡಿಯಾ ವಿಮಾನದಲ್ಲಿ ಒಟ್ಟು 179 ಪ್ರಯಾಣಿಕರು ಬಂದಿದ್ದರು. ಏರ್ಪೋರ್ಟ್ನಲ್ಲಿ ಪ್ರಯಾಣಿಕರನ್ನ ಕೋವಿಡ್ ಪರೀಕ್ಷೆಗೆ ಒಳಪಡಿಸಿದ್ರು. 179 ಮಂದಿ ಪೈಕಿ 125 ಪ್ರಯಾಣಿಕರಲ್ಲಿ ಕೊರೋನಾ ಸೋಂಕು ದೃಢಪಟ್ಟಿದೆ. ತೆಲುಗು ನಟ ಮಹೇಶ್ ಬಾಬುಗೆ ಕೊರೋನಾ ಪಾಸಿಟಿವ್. ಈ ಬಗ್ಗೆ ನಟ ಮಹೇಶ್ ಬಾಬು ಟ್ವಿಟರ್ನಲ್ಲಿ ಮಾಹಿತಿ ಹಂಚಿಕೊಂಡಿದ್ದಾರೆ. ಸ್ವಲ್ಪ ಸೋಂಕಿನ ಲಕ್ಷಣ ಇದೆ, ಹೋಮ್ ಐಸೋಲೇಷನ್ ಆಗಿದ್ದೀನಿ, ಎಲ್ಲರೂ ಕೂಡ ಕೋವಿಡ್ ವ್ಯಾಕ್ಸಿನ್ ಪಡ್ಕೊಳ್ಳಿ, ವ್ಯಾಕ್ಸಿನ್ ಪಡೆಯೋದ್ರಿಂದ ಕೊರೋನಾ ಬಂದರೂ ಆಸ್ಪತ್ರೆಗೆ ಹೋಗುವಷ್ಟು ಗಂಭೀರವಾಗಲ್ಲ ಅಂತ ಮನವಿ ಮಾಡಿಕೊಂಡಿದ್ದಾರೆ ನಟ ಮಹೇಶ್ ಬಾಬು. ಕಾಂಗ್ರೆಸ್ನ ಪಾದಯಾತ್ರೆ ಎಫೆಕ್ಟ್ನಿಂದ ರಾಜ್ಯ ಸರ್ಕಾರ ಕನಕ್ಪುರಕ್ಕೆ ಪ್ರತ್ಯೇಕ ಆದೇಶ ಹೊರಡಿಸಿದೆ. ಇವತ್ತು ರಾತ್ರಿ 10 ಗಂಟೆಯಿಂದ ಸೋಮವಾರ ಬೆಳಗ್ಗೆ 5 ಗಂಟೆ ತನಕ ಎಲ್ಲ ಬಂದ್ ಆಗಲಿದೆ. ಬಾರ್, ಪಬ್, ಹೋಟೆಲ್, ರೆಸಾರ್ಟ್ಗಳನ್ನು ಮುಚ್ಚಿಸಬೇಕು. ಈ ಬಗ್ಗೆ ನಿರ್ಲಕ್ಷ್ಯತನ ಮತ್ತು ಬೇಜವಾಬ್ದಾರಿತನ ತೋರಿಸಬಾರದು. ಖುದ್ದು SI ಎಲ್ಲವನ್ನು ಕೂಡ ಬಂದ್ ಮಾಡಿಸಬೇಕು ಅಂತ ಸರ್ಕಾರ ಆದೇಶ ಹೊರಡಿಸಿದೆ. ಮೇಕೆದಾಟು ಕನಕಪುರ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರೋದ್ರಿಂದ, ಹಾಗೆಯೇ ಅಲ್ಲಿಂದಲೇ ಕಾಂಗ್ರೆಸ್ ಪಾದಯಾತ್ರೆ ಮುಂದಾಗಿರೋ ಕಾರಣ ಸರ್ಕಾರ ಕನಕಪುರದಲ್ಲಿ ಎಲ್ಲ ಅಂಗಡಿ ಮುಂಗಟ್ಟುಗಳನ್ನು ಬಂದ್ಗೆ ಆದೇಶ ಕೊಟ್ಟಿದೆ. ಈ ಮಧ್ಯೆ ಕನಕಪುರ PSIಗೆ ಸರ್ಕಾರ ಮತ್ತೊಂದು ನೋಟಿಸ್ ಕೊಟ್ಟಿದೆ. ವೀಕೆಂಡ್ ಕರ್ಫ್ಯೂ ಪಾಲನೆ ಮಾಡದೇ ಇದ್ದರೆ ಕಾನೂನು ಕ್ರಮ ಜರುಗಿಸಬೇಕು ಅಂತ ಎಚ್ಚರಿಕೆ ಕೊಡಲಾಗಿದೆ. ಎಲ್ಲವನ್ನು ಬಂದ್ ಮಾಡದೇ ಇದ್ದರೆ ಕ್ರಮದ ಎಚ್ಚರಿಕೆ ನೀಡಿದೆ. ಸರ್ಕಾರದ ಈ ನೋಟಿಸಿಂದ ಕನಕಪುರ ಟೌನ್ PSI ಇಕ್ಕಟ್ಟಿಗೆ ಸಿಕ್ಕಾಕೊಂಡಿದೆ. ಮೇಕೆದಾಟು ಯೋಜನೆಗಾಗಿ ಪಾದಯಾತ್ರೆ ಮಾಡೇ ಮಾಡ್ತೀವಿ ಅಂತ ಕಾಂಗ್ರೆಸ್ ಬಿಗಿಪಟ್ಟು ಹಿಡಿದಿದೆ. ಎಷ್ಟು ಜನ್ಮ ಎತ್ತಿದ್ರೂ ಗೃಹ ಸಚಿವರಿಗೆ ಪಾದಯಾತ್ರೆ ತಡೆಯೋಕ್ಕಾಗಲ್ಲ ಅಂತ DKC ಸವಾಲ್ ಹಾಕಿದ್ದಾರೆ. ಇತ್ತ ರಾಜ್ಯ ಸರ್ಕಾರ ಪಾದಯಾತ್ರೆಗೆ ಬ್ರೇಕ್ ಹಾಕೋದಕ್ಕೆ ಸರ್ಕಾಸ್ ಮಾಡ್ತಾ ಇದೆ. ಕಾಂಗ್ರೆಸ್ನವರು ಕೊರೋನಾ ರೂಲ್ಸ್ ಬ್ರೇಕ್ ಮಾಡಿದರೆ ಕಾನೂನು ರೀತಿಯ ಕ್ರಮ ಆಗುತ್ತೆ ಅಂತ ಗೃಹ ಸಚಿವ ಆರಗ ಜ್ಞಾನೇಂದ್ರ ಹೇಳಿಕೆ ಕೊಟ್ಟಿದ್ದಾರೆ. ಇಂಥ ಸಂದರ್ಭದಲ್ಲಿ ಅವರು ಜಾಥಾ ಮಾಡ್ತೀವಿ ಅಂತ ಹೇಳಿದ್ರೆ ಕೋವಿಡ್ ನಿಯಮಾವಳಿ ಉಲ್ಲಂಘನೆ ಮಾಡಿದ್ರೆ ಅವ್ರ ಮೇಲೆ ಏನು ಕ್ರಮ ಆಗ್ಬೋದು ಆಗ್ತದೆ. ಮತ್ತು ಜನ ನೋಡ್ತಾ ಇದ್ದಾರೆ ಈ ಅದೆಲ್ಲವೂ ಕೂಡ ನಿರ್ಬಂಧ ಆಗ್ತದೆ, ಏನೂ ತೊಂದರೆ ಇಲ್ಲ. ಯಾವುದನ್ನ ತೋರಿಸಿ ಯಾವುದನ್ನ ಸಮರ್ಥನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಇಂಥ ಗೊಡ್ಡು ಬೆದರಿಕೆಗಳಿಗೆ ಕಾಂಗ್ರೆಸ್ ಪಾರ್ಟಿಯವರು ಎದುರವರಲ್ಲ. ಐ ಆಮ್ ರೆಡಿ ಟು ಗೋ ಟು ಜೈಲ್, ಐ ಆಮ್ ರೆಡಿ ಟು ಫೈಟ್. ನಾನು ಈ ರಾಜ್ಯದ ಜನತೆಗೋಸ್ಕರ ಹೋರಾಟ ಮಾಡ್ತಾ ಇದ್ದೀವಿ ಕಾಂಗ್ರೆಸ್ ಪಕ್ಷ. ಮೇಕೆದಾಟು ಪಾದಯಾತ್ರೆ ಮಾಡೇ ಮಾಡ್ತೀವಿ ಎಂದಿದ್ದ ಸಿದ್ದರಾಮಯ್ಯನವರಿಗೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ತಿರುಗೇಟು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರು CM ಆಗಿದ್ದವರು, ಅವರಿಗೆ ಕಾನೂನು ಬಗ್ಗೆ ಗೊತ್ತಿದೆ, ಕಾನೂನಿನ ಗೌರವ ಕೊಡ್ತಾರೆ ಅನ್ನೋ ವಿಶ್ವಾಸ ಇದೆ ಅಂತ ಟಾಂಗ್ ಕೊಟ್ಟರು. ಇನ್ನು ಇದೇ ವಿಷಯವಾಗಿ ಮಾತನಾಡಿದಂಥ ರೈತ ಮುಖಂಡ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಮೇಕೆದಾಟು ಪಾದಯಾತ್ರೆಗೆ ನನ್ನನ್ನು ಕರೆದರು, ಆದರೆ ಅದು ರಾಜಕೀಯ ಅಜೆಂಡಾ ಅಂತ ನಾನು ಹೋಗಲಿಲ್ಲ ಅಂದರು. ಇದಕ್ಕೆ ಸಿದ್ದರಾಮಯ್ಯನವರು ತಿರುಗೇಟು ಕೊಟ್ಟರು. ನೈತಿಕವಾಗಿ ಪ್ರಶ್ನೆ ಮಾಡೋದಾದರೆ ಸಿದ್ದರಾಮಯ್ಯ ಆಗಲಿ DK ಶಿವಕುಮಾರ್ ಆಗಲಿ ನಿಮಗೆ ನೈತಿಕತೆ ಇಲ್ಲ ಅಂತ ಹೇಳ್ತೇನೆ. ಯಾಕೆ ಅಂದ್ರೆ ನಾವು ಅಧಿಕಾರದಲ್ಲಿ ಇದ್ರಿ ಅದ ಮಾಡಲಿಲ್ಲ. ಯಾಕೆ ತಾವೇ ನೀರಾವರಿ ಮಂತ್ರಿ ಇದ್ರಿ ಶಿವಕುಮಾರ್ ಮಾಡಲಿಲ್ಲ ಯಾಕೆ ಅಂದ್ರೆ ಈಗ ಮಾಡ್ತಾ ಇದ್ರಿ ಅಂದ್ರೆ ನಿಮ್ಮ ಪಕ್ಷದ ಅಜೆಂಡಾ. ಕೋಡಿಹಳ್ಳಿ ಚಂದ್ರಶೇಖರ್ ಯಾರವರು? ರೈಸಂಗದವರ? ಏನ್ ಹೇಳಿದಾರೆ, ರಾಜಕೀಯ ಅಜೆಂಡಾ ಅಲ್ಲ ನಮ್ದೊಂದು ರಾಜಕೀಯ ಪಕ್ಷ ನಿಜ, ಆದ್ರೆ ರಾಜಕೀಯಕ್ಕೋಸ್ಕರವಾಗಿ ಪಾದಯಾತ್ರೆ ಮಾಡ್ತಾ ಇಲ್ಲ. ಮೇಕೆದಾಟು ಯೋಜನೆ ನಾವೇ ಅದನ್ನ ಇನಿಷಿಯೇಟ್ ಮಾಡಿದ್ದು. ಸೂರ್ಯ ಚಂದ್ರ ಅನ್ನುವಂತ ನಾಟಕಗಳ ಡೈಲಾಗ್ಗಳಿಗೆ ಉತ್ತರ ಕೊಡೋ ಅವಶ್ಯಕತೆ ಇಲ್ಲ. ಕಾನೂನು ಎಲ್ಲರಿಗೂ ಒಂದೇ. ನಾನು ಒಂದೇ ಒಂದು ಹೇಳ್ತೀನಿ ಬಿಡಿ, KPCC ಅಧ್ಯಕ್ಷನ್ ಬಿಡಿ, ನಮ್ಮ ಸ್ನೇಹಿತರು ಬಿಡಿ, ಅಟ್ಲೀಸ್ಟ್ ಒಬ್ಬ ಮುಖ್ಯಮಂತ್ರಿ ಆಗಿದ್ದರು ಸಿದ್ದರಾಮಣ್ಣ, ಈಗ ಲೀಡರ್ ಆಫ್ ಅಪೋಸಿಷನ್ ಇದ್ದಾರೆ, ಅವರು ಕಾನೂನಿನ ಸುವ್ಯವಸ್ಥೆಯ ಮುಖ್ಯಸ್ಥರಾಗಿದ್ದರು. ಅವ್ರು ಕಾನೂನಿಗೆ ಮತ್ತು ಈಗಿರುವಂಥ ಪರಿಸ್ಥಿತಿಗೆ, ಪ್ಯಾಂಡಮಿಕ್ ಲಾಗೆ ಗೌರವ ಕೊಡ್ತಾರಂತ ನನ್ನ ನಿರೀಕ್ಷೆ ಇದೆ. 2023 ಚುನಾವಣೆಯಲ್ಲಿ ಕನಕಪುರ ಕ್ಷೇತ್ರದಿಂದ ಸ್ಪರ್ಧೆ ಮಾಡೋದಕ್ಕೆ ಸಿದ್ಧ ಅಂತ ಮಾಜಿ ಸಚಿವ ಯೋಗೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ನನ್ನ ಮೊದಲ ಆಯ್ಕೆ ಚನ್ನಪಟ್ಟಣ, ಎಲ್ಲಿ ಸೋತಿದ್ದೀರೋ ಅಲ್ಲೇ ಗೆಲ್ಲಬೇಕು, ಅದನ್ನು ಕ್ಷೇತ್ರದ ಜನ ತೀರ್ಮಾನ ಮಾಡ್ತಾರೆ. ನನ್ನ ನೀರಾವರಿ ಅಭಿವೃದ್ಧಿ ನೋಡಿ ಜನ ನಿರ್ಧಾರ ಕೈಗೊಳ್ತಾರೆ. ಒಂದು ವೇಳೆ ಪಕ್ಷ ಸೂಚನೆ ಕೊಟ್ಟರೆ ರಾಮನಗರ ಕನಕಪುರದಲ್ಲಿ ಸ್ಪರ್ಧೆ ಮಾಡ್ತೀನಿ ಎಂದರು ಯೋಗೇಶ್ವರ್. ರಾಮನಗರದಲ್ಲಿ ನಡೆದ CM ವೇದಿಕೆ ಗಲಾಟೆ ಪ್ರಕರಣ ಸಂಬಂಧ ರಾಮನಗರ ಟೌನ್ ಪೊಲೀಸರು ಒಟ್ಟು 9 ಜನರ ವಿರುದ್ಧ ರೌಡಿ ಶೀಟ್ ತೆರೆದಿದ್ದಾರೆ. CM ಎದುರೇ ಸಂಸದ DK ಸುರೇಶ್, ಸಚಿವ ಅಶ್ವತ್ಥನಾರಾಯಣ್ ಗಲಾಟೆ ಮಾಡಿಕೊಂಡಿದ್ದರು. ಈ ವೇಳೆ CM ಇದ್ದ ವೇದಿಕೆಗೆ DK ಸುರೇಶ್ ಬೆಂಬಲಿಗರು ನುಗ್ಗಿದ್ರು, ಕೆಲವರು ಕಪ್ಪು ಪಟ್ಟಿ ಪ್ರದರ್ಶನ ಮಾಡಿದರು. ಈ ವಿಡಿಯೋ ಆಧರಿಸಿ 9 ಜನರ ವಿರುದ್ಧ ರೌಡಿ ಶೀಟ್ ತೆರೆಯಲಾಗಿದೆ. ರಾಂಪುರ ನಾಗೇಶ್,
ವೆಂಕಟೇಶ್, ಗೋವಿಂದಯ್ಯ, ಕೌಸ್ ಪಾಷಾ ಕುಮಾರ್ ಜೊತೆಗೆ ಇನ್ನು 4 ಜನರನ್ನ ರೌಡಿ ಶೀಟರ್ ಲಿಸ್ಟ್ಗೆ ಸೇರ್ಪಡೆಗೊಳಿಸಲಾಗಿದೆ. ರಾಮನಗರದಲ್ಲಿ ಬಿಎಸ್ಪಿ ಪಕ್ಷದ ರಾಜ್ಯ ಉಸ್ತುವಾರಿ ಮಾರಸಂದ್ರ ಮುನಿಯಪ್ಪ ಸಂಸದ ಡಿಕೆ ಸುರೇಶ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಡಿಕೆ ಸುರೇಶ್ ಎಂಎಲ್ಸಿ ರವಿ ಗೂಂಡಾಗಿರಿ ಹೊಸದಲ್ಲ, ಇವರ ವಿರುದ್ಧ ಗೂಂಡಾ ಕಾಯ್ದೆ ಹಾಕಬೇಕು. ಅವರು ವೇದಿಕೆಯಲ್ಲಿ ಮಾತನಾಡಬಹುದಾಗಿತ್ತು, ಆದರೆ ಗೂಂಡಾಗಿರಿ ಮಾಡಿದ್ದಾರೆ. ವೇದಿಕೆಯಲ್ಲಿ ಪೊಲೀಸ್ ಇಲಾಖೆ ಇವರನ್ನ ಗಡೀಪಾರು ಮಾಡಬೇಕು, ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿ. ಸ್ಯಾಂಡಲ್ವುಡ್ ನಿರ್ಮಾಪಕ ಆನಂದಪ್ಪ ಗೌಡ್ ಅವರು ಇಡಿ ಅಧಿಕಾರಿಗಳು ಬಂಧಿಸಿದ್ದಾರೆ. ಸಂಗೊಳ್ಳಿ ರಾಯಣ್ಣ ಸಹಕಾರ ಬ್ಯಾಂಕ್ನಲ್ಲಿ ನಡೆದಿದೆ ಎನ್ನಲಾದ ಸುಮಾರು 250 ಕೋಟಿ ರೂಪಾಯಿ ಅವ್ಯವಹಾರ ಆರೋಪದ ಮೇಲೆ ಇಡಿ ಅಧಿಕಾರಿಗಳು ಅವರನ್ನು ಅರೆಸ್ಟ್ ಮಾಡಿದ್ದಾರೆ. ಆನಂದಪ್ಪ ಗೌಡ್ ಅವರನ್ನು ಬಂಧಿಸಿ ಇಡಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಯಿತು. ನ್ಯಾಯಾಧೀಶರು ಆನಂದಪ್ಪ ಗೌಡ್ ಅವರನ್ನು 7 ದಿನಗಳ ಕಾಲ ಇಡಿ ಕಸ್ಟಡಿ ಕೊಟ್ಟಿದ್ದಾರೆ. ಕೇಂದ್ರ ಚುನಾವಣಾ ಆಯೋಗ ಮಹತ್ವದ ಘೋಷಣೆ ಮಾಡಿದೆ. ಲೋಕಸಭೆ ಮತ್ತು ವಿಧಾನಸಭೆ ಅಭ್ಯರ್ಥಿಗಳ ವೆಚ್ಚದ ಮಿತಿ ಹೆಚ್ಚಳ ಮಾಡಿದೆ. ದೊಡ್ಡ ರಾಜ್ಯಗಳಲ್ಲಿ ಲೋಕಸಭೆ ಅಭ್ಯರ್ಥಿಗಳ ವೆಚ್ಚದ ಮಿತಿ 70-95 ಲಕ್ಷ ರೂಪಾಯಿಗೆ ಹೆಚ್ಚಳ ಮಾಡಲಾಗಿದೆ. ಹಾಗೆಯೇ ಚಿಕ್ಕ ರಾಜ್ಯಗಳಲ್ಲಿ ಲೋಕಸಭಾ ಅಭ್ಯರ್ಥಿಗಳ ವೆಚ್ಚದ ಮಿತಿ 54-75 ಲಕ್ಷ ರೂಪಾಯಿ ತನಕ ಹೆಚ್ಚಿಸಲಾಗಿದೆ. ದೊಡ್ಡ ರಾಜ್ಯಗಳಲ್ಲಿ ವಿಧಾನಸಭಾ ಅಭ್ಯರ್ಥಿಗಳ ವೆಚ್ಚದ ಮಿತಿ 28-40 ಲಕ್ಷ ರೂಪಾಯಿ, ಚಿಕ್ಕ ರಾಜ್ಯದಲ್ಲಿ ಅಭ್ಯರ್ಥಿಗಳ ವೆಚ್ಚದ ಮಿತಿ 20-28 ಲಕ್ಷ ರೂಪಾಯಿಗೆ ಹೆಚ್ಚಿಸಿ ಕೇಂದ್ರ ಚುನಾವಣಾ ಆಯೋಗ ಘೋಷಣೆ ಮಾಡಿದೆ.